ಕಸ್ತೂರಿ ನಿವಾಸ ಸೆಟ್ಟಲ್ಲಿ ಅಜಯ್ ಆಗಿನೇ ಬಂದಿದ್ದಾನೆ ಅಂದ್ರೆ ನನ್ನ ನಿಜ ಜೀವನದಲ್ಲಿ ನಾನು ನನ್ನ ವೃತ್ತಿನಲ್ಲಿ ಆಗಿರಬಹುದು ಅಥವಾ ನನ್ನ ವೈಯಕ್ತಿಕ ಜೀವನದಲ್ಲಿ ಏನು ಅಜಯ್ ಇದ್ದಾನೆ ಸೋ ಅದೇ ಅಜಯ್ ಇಲ್ಲಿ ಕಸ್ತೂರಿ ನಿವಾಸನಲ್ಲಿ ಬಂದಿದ್ದಾನೆ ನನ್ನ ಹೆಸರಿಗೆ ಕೃಷ್ಣ ಅನ್ನ ಒಂದು ಹೆಸರು ಸೇರ್ಪಡೆಯಾಗಿದೆ ಕೃಷ್ಣ ಅಜಯ್ ರಾವ್ ಅಂತಾನೆ ನನ್ನ ಅಭಿಮಾನಿಗಳು ಕರೀತಾರೆ ಹಾಗಾಗಿ ಇಲ್ಲಿ ಅಜಯ್ ಆದರೂ ಕೃಷ್ಣನ ತರ ಒಂದು ಸಂದೇಶ ತಗೊಂಡು ಬಂದಿದ್ದೀನಿ ಅಂಡ್ ಈಗ ಈ ಕೊರೋನಾ ಇಂದ ಸೀರಿಯಲ್ ಸ್ಥಗಿತಗೊಂಡಿತ್ತು ಸೋ ಹಿಂದಿನ ಕಸ್ತೂರಿ ನಿವಾಸ ಏನಿತ್ತು ಈಗ ಅದರದ್ದು ಮುಂದುವರೆದ ಅಧ್ಯಾಯ ಶುರುವಾಗಿದೆ ಸೋ ಅದು ಮುಂದುವರೆಯುವಂಥ ಅಧ್ಯಾಯಕ್ಕೆ ನಾನು ಆ ಬೆಳವಣಿಗೆಗೆ ಒಂದು ನಾಂದಿ ಹಾಡೋದಕ್ಕೆ ಬಂದಿದ್ದೀನಿ ಅದು ಹೇಗೆ ಏನು ಬೆಳವಣಿಗೆ ಆಗುತ್ತೆ ನನ್ನಿಂದ ಆ ಸೀರಿಯಲ್ ಮುಂದೆ ಹೇಗೆ ಸಾಗುತ್ತೆ ಅನ್ನೋದು ಒಂದು ಕುತೂಹಲವಾದಂಥ ವಿಷಯ ಆ ಸೀರಿಯಲ್ ನೋಡ್ತಾ ನೋಡ್ತಾ ನಿಮಗೆ ಗೊತ್ತಾಗುತ್ತೆ ಸೋ ಇಲ್ಲಿ ಸದ್ಯಕ್ಕೆ ಕಸ್ತೂರಿ ನಿವಾಸದಲ್ಲಿ ಅಜಯ್ ಆಗಿ ಬಂದಿದ್ದಾರೆ ಲಾಕ್ಡೌನ್ ಅಂತ ನಾವು ಏನು ಅನುಭವಿಸಿದ್ದೀವಿ ಇವತ್ತು ಎಲ್ಲರೂ ಎಷ್ಟೊಂದು ಜನ ಕಷ್ಟ ನೋಡಿದ್ದಾರೆ ಕೆಲವೊಬ್ಬರು ಆರಾಮಾಗಿ ಮನೆಯಲ್ಲಿದ್ದಾರೆ ಸೊ ಆ ದೇವ್ರು ಕೊಟ್ಟಿರ್ತಕ್ಕಂಥ ಕೆಲವೊಂದು ಒಳ್ಳೆ ವರ ಪಡೆದಂಥ ವ್ಯಕ್ತಿಗಳಲ್ಲಿ ನಾನು ಒಬ್ಬ ಅಂತ ಅನಿಸುತ್ತೆ ಯಾಕಂದರೆ ಎಷ್ಟೊಂದು ಜನ ಎಷ್ಟೊಂದು ಕಷ್ಟಗಳು ಪಟ್ಟಿದ್ದಾರೆ ಅದನ್ನು ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಆಗೋಲ್ಲ ಸೊ ಇಂಥ ಲಾಕ್ಡೌನಲ್ಲಿ ಅಫ್ಕೋರ್ಸ್ ಕೆಲವೊಂದು ಚಿಂತನೆಗಳು ನಮ್ಮನ್ನು ಕಾಡಿದೆ ಕೆಲವೊಂದು ಬರವಣಿಗೆಯನ್ನು ಮಾಡಿದ್ದೀವಿ ಕೆಲವೊಂದು ಓದಿದ್ದೀವಿ ಒಂದಷ್ಟು ಸಿನಿಮಾ ನೋಡಿದ್ದೀವಿ ನಮ್ಮ ವೃತ್ತಿ ವಿಷಯಕ್ಕೆ ಬಂದಾಗ ಸಾಕಷ್ಟು ವಿಷಯಗಳನ್ನ ಕಲ್ತಿದ್ದೀವಿ ಬಟ್ ಅದು ಹೊರತಾಗಿ ಮಾನಸಿಕ ಒಂದು ಸಮಾಧಾನಕ್ಕೆ ಒಂದು ಖುಷಿ ಪಡಿಸೋದಕ್ಕೆ ಅಫ್ಕೋರ್ಸ್ ನನ್ನ ಮಗಳು ಒಂದು ವರವಾಗಿ ಬಂದಿದ್ದಾಳೆ ಸೊ ಅವಳು ನನ್ನ ಮಾತ್ರ ಅಲ್ಲ ನನ್ನ ಇಡೀ ಕುಟುಂಬನ ಅವಳ ನಗ್ನಕ್ಕೆ ಪುಟ್ಟ ಹೆಜ್ಜೆ ಇಡ್ತಾ ಈಗ ತಾನೇ ಸ್ವಲ್ಪ ಒಂದೊಂದು ಎರಡೆರಡು ಅಕ್ಷರ ಮಾತಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳೆ ಸೊ ಅವಳು ಆಡೋಂಥ ಆಟ ಅವಳ ಹಠಗಳು ಇವೆಲ್ಲ ನಮ್ಮನ್ನು ಈ ಲಾಕ್ಡೌನಲ್ಲಿ ಕಾಪಾಡಿದೆ ಅಂತ ಹೇಳಿದರೆ ತಪ್ಪಾಗಲ್ಲ ಸೊ ನನ್ನ ಮಗಳಿಗೆ ನಾನು ಈ ವಿಷಯದಲ್ಲಿ ಧನ್ಯವಾದಗಳನ್ನ ಹೇಳಲೇಬೇಕು ಲಾಕ್ಡೌನಲ್ಲಿ ಟೈಮ್ ಪಾಸ್ ಮಾಡಿದ್ದೀನಿ ಅನ್ನೋದಕ್ಕಿಂತ ಪ್ರತಿ ಕ್ಷಣ ಹೇಗೆ ಉಪಯೋಗ ಮಾಡ್ಕೊಳ್ಬೇಕು ಅನ್ನೋದನ್ನು ನಾನು ನೋಡ್ಕೊಂಡಿದ್ದೀನಿ ಲಾಕ್ಡೌನ್ ಅಫ್ಕೋರ್ಸ್ ನಮ್ಮ ಪ್ರಪಂಚಕ್ಕೆ ಆಗಿರ್ಬೋದು ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಒಂದು ದೊಡ್ಡ ಸವಾಲನ್ನು ಹುಟ್ಟಾಕಿದೆ ದೇಶ ಆರ್ಥಿಕ ಪರಿಸ್ಥಿತಿಯಿಂದ ಆರೋಗ್ಯ ಪರಿಸ್ಥಿತಿಯಿಂದ ಸಾಕಷ್ಟು ಹಿಂದೆ ಹೋಗಿದೆ ಬಟ್ ಆದ್ರೂ ಎಲ್ಲ ನೆಗೆಟಿವಿಟಿನಲ್ಲೂ ಒಂದು ಪಾಸಿಟಿವನ್ನು ನಾವು ಕಾಣ್ಕೊಳ್ಬೇಕು ಸೊ ಆವಾಗಲೇ ನಾವು ಮುಂದುವರಿಯೋಕ್ಕೆ ಸಾಧ್ಯ ಸೊ ಹಾಗಾಗಿ ಈ ಲಾಕ್ಡೌನ್ನಲ್ಲಿ ನನ್ನ ವೃತ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳು ಅಂದರೆ ಸಿನಿಮಾ ನೋಡೋದಾಗಲಿ ಹೊಸ ಟೆಕ್ನಾಲಜಿ ಕಲಿಯೋದಾಗಲಿ ಈಗ ಎಷ್ಟೊಂದು ನಮಗೆ ಮೀಡಿಯಾಗಳಲ್ಲಿ ನಮ್ಮ ಮೊಬೈಲ್ನಲ್ಲಿ ಈಗ ಬೆಳೆದಿರ್ತಕ್ಕಂಥ ಆಧುನಿಕ ಒಂದು ಟೆಕ್ನಾಲಜಿನಲ್ಲಿ ನಾವು ಎಷ್ಟೊಂದು ವಿಷಯ ಕಲಿಯೋದಕ್ಕೆ ಸಿಕ್ತು ಆ್ಯಂಡ್ ನಾನೇ ಒಂದು ಸ್ಕ್ರಿಪ್ಟನ್ನು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಗೊತ್ತಿಲ್ಲದೆ ಅದೊಂದು ಅಂದರೆ ಆಸಕ್ತಿ ಇತ್ತು ಮುಂಚೆ ನನಗೆ ಸಿನಿಮಾ ಬರೋಕ್ಕೂ ಮುಂಚೆ ಬಟ್ ಹೋಗ್ತಾ ಹೋಗ್ತಾ ನಾಯಕ ನಟನಾಗಿ ನಾನು ಅದನ್ನು ಮರಿತಾ ಹೋಗಿದ್ದೆ ಬಟ್ ಈ ಲಾಕ್ಡೌನಲ್ಲಿ ಮತ್ತೆ ಅದು ಹೊಸ ಚೇತನ ವಾಪಸ್ ಹುಟ್ಕೊಳ್ತು ನನ್ನಲ್ಲಿ ಸೊ ಪ್ರತಿಯೊಂದು ಕ್ಷಣನೂ ಸದುಪಯೋಗ ಮಾಡಿಕೊಂಡಿದ್ದೀನಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಈವರೆಗೆ ನನ್ನ ಮೊದಲನೇ ಸಿನಿಮಾಯಿಂದ ಹಿಡಿದು ಸಾಕಷ್ಟು ಅಂದರೆ ಮೋಸ್ಟ್ ಆಫ್ ದಿ ಸಿನಿಮಾಸ್ ಉದಯ ಟಿ ವಿನಲ್ಲೇ ಇದೆ ಆ್ಯಂಡ್ ಈಗ ನನ್ನ ಮುಂಬರುವ ಸಿನಿಮಾಗಳು ಕೂಡ ಉದಯ ಟಿ ವಿ ಹತ್ರನೇ ಅದರದ್ದು ರೈಟ್ಸ್ ಇದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಅದರಲ್ಲಿ ಶೋಕಿವಾಲ ಮತ್ತು ಕೃಷ್ಣ ಟಾಕೀಸ್ ಎರಡು ಸಿನಿಮಾ ಬಿಡುಗಡೆ ಹಂತದಲ್ಲಿತ್ತು ಅಂದರೆ ಸೆನ್ಸರಿಗೆ ಹೋಗಬೇಕಾಗಿತ್ತು ಬಟ್ ಲಾಕ್ಡೌನಿಂದ ಅದು ನಿಂತ್ಕೊಂಡಿದೆ ಇದೆಲ್ಲ ಓಪನ್ ಆದ ನಂತರ ಸುಧಾರಿಸಿದ ನಂತರ ನಾವು ಅತಿ ಶೀಘ್ರದಲ್ಲೇ ಬರ್ತೀವಿ ಸೊ ಸದ್ಯಕ್ಕೆ ಶೋಕಿವಾಲ ಆ್ಯಂಡ್ ಕೃಷ್ಣ ಟಾಕೀಸ್ ಫೇವ್ರೆಟ್ ಕೋ ಸ್ಟಾರ್ ಯಾರು ಅಂತ ಒಬ್ಬರ ಹೆಸರು ತಗೊಳ್ಳೋದು ತಪ್ಪಾಗತ್ತೆ ಯಾಕಂತಂದರೆ ಈ ವಿಷಯದಲ್ಲಿ ನಾನು ತುಂಬ ಅದೃಷ್ಟಶಾಲಿ ಅಂತ ಅನಿಸುತ್ತೆ ಕೋ ಸ್ಟಾರ್ಸೇ ಆಗಿರ್ಬೋದು ನಿರ್ಮಾಪಕರೇ ಆಗಿರ್ಬೋದು ನಿರ್ದೇಶಕರೇ ಆಗಿರ್ಬೋದು ಈವರೆಗೂ ನಾನು ಯಾರ ಜೊತೆ ಕೆಲಸ ಮಾಡಿದ್ದೀನಿ ಎಲ್ಲರೂ ತುಂಬ ಚೆನ್ನಾಗಿದ್ದಾರೆ ನನ್ನ ಜೊತೆಗೆ ನನಗೆ ತುಂಬ ಒಳ್ಳೆ ಗೌರವ ಕೊಟ್ಟಿದ್ದಾರೆ ಆ್ಯಂಡ್ ಅವ್ರ ಜೊತೆ ಕೆಲಸ ಮಾಡೋದ್ರಲ್ಲಿ ನನಗೆ ತುಂಬ ಖುಷಿ ಕೊಟ್ಟಿದೆ ಸೊ ಪ್ರತಿಯೊಂದು ಕಲಾವಿದರು ನಾನು ಇಲ್ಲಿವರೆಗೂ ಕೆಲಸ ಮಾಡಿರ್ತಕ್ಕಂಥ ಎಲ್ಲ ಸಿನಿಮಾದಲ್ಲಿ ಎಲ್ಲ ಕಲಾವಿದರಿಗೂ ನಾನು ತುಂಬ ಇಷ್ಟಪಡ್ತೀನಿ ತುಂಬ ಖುಷಿಪಡ್ತೀನಿ ಎಲ್ಲರೂ ರೆಸ್ಪೆಕ್ಟ್ ಪಡ್ತೀನಿ ಸೊ ಆಲ್ ಎವ್ರಿಬಡಿ ಆರ್ ಮೈ ಫೇವ್ರೆಟ್ ಎವ್ರಿಬಡಿ ಆರ್ ಸ್ವೀಟ್ ಡಾರ್ಲಿಂಗ್ಸ್ ಯಾ ಕಸ್ತೂರಿ ನಿವಾಸ ನಾನು ಇಲ್ಲಿವರೆಗೂ ಕೆಲವೊಂದು ತುಣುಕುಗಳನ್ನು ನೋಡಿರ್ಬೋದು ಅಥವಾ ಇಲ್ಲಿ ಈ ಸೀರಿಯಲಿನ ನಿರ್ದೇಶಕರು ಮಹೇಶ್ ಅವರು ನನಗೆ ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂಥ ರೀತಿಯಲ್ಲಿ ತುಂಬ ಮೌಲ್ಯಗಳನ್ನು ಕೊಟ್ಟಿದ್ದಾರೆ ಫ್ಯಾಮಿಲಿಗೆ ಕುಟುಂಬ ಅಂತ ಬಂದರೆ ಆ ಸೂಕ್ಷ್ಮತೆಗಳು ಒಬ್ಬರಿಗೆ ಇರತಕ್ಕಂಥ ಅನ್ಯೋನ್ಯತೆಗಳು ಇದನ್ನು ಭಾಳ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಆ್ಯಂಡ್ ಅದು ನಿಜ ಜೀವನದಲ್ಲಿ ಕೂಡ ನಾವು ತುಂಬ ಚೆನ್ನಾಗಿ ಅಳವಡಿಸ್ಕೊಳ್ಳೋದು ಭಾಳ ಅವಶ್ಯಕವಾದಂಥ ವಿಷಯವಾಗಿರುತ್ತೆ ನನ್ನ ಜೀವನದಲ್ಲಿ ನನ್ನ ಕುಟುಂಬ ಅಂತಂದರೆ ನನಗದು ಪಂಚಪ್ರಾಣ ನನ್ನ ಮೊದಲನೇ ಆದ್ಯತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ
ಯಾವುದೇ ಒಂದು ಮರ ಹುಟ್ಟಬೇಕಂತಂದ್ರೆ ಅದರ ಬೇರ್ ಎಲ್ಲಿದೆ ಅಂತ ನಾವು ನೋಡಬೇಕಾಗುತ್ತೆ ಸೋ ನಾನು ಇವತ್ತು ಎಲ್ಲೇ ಬೆಳೆದಿದ್ರೂ ಏನೇ ಆಗಿದ್ರೂ ಅದರ ಹಿಂದಿನ ಕಾರಣ ಯಾವಾಗಲೂ ನನ್ನ ಕುಟುಂಬ ಆಗಿರುತ್ತೆ ಮೊದಲಿಗೆ ನನ್ನ ತಾಯಿ ಇದ್ದರು ಈಗ ನನ್ನ ಹೆಂಡತಿನು ಬಂದಿದ್ದಾಳೆ ಸೋ ಅವಳು ಇನ್ನೊಂದು ತಾಯಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ನನ್ನ ಮಗಳು ಬಂದಿದ್ದಾಳೆ ಸೋ ಮೂರು ಜನ ತಾಯಂದಿರು ರೂಪದಲ್ಲಿ ನನಗೆ ಇದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂಡ್ ಯಾ ಬೆಳ್ದಿಂಗ್ಳು ಊಟ ಈಗ ತಾನೇ ಫ್ಯಾಮಿಲಿ ಜೊತೆಗೆ ನಾನು ಮಾಡಿರೋದನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಹಂಚಿಕೊಂಡಿದ್ದೆ ಬಟ್ ಅದು ನಮಗೇನು ಅಪರೂಪ ಅಲ್ಲ ಹೊಸದಲ್ಲ ಇದು ಆಲ್ಮೋಸ್ಟ್ ದಿನನಿತ್ಯ ನಡೆಯುವಂಥ ಒಂದು ಕಾರ್ಯಕ್ರಮ ಒಟ್ಟಾರೆ ನಾವು ಮನೆಯಲ್ಲಿದ್ದಾಗ ಆದಷ್ಟು ಒಟ್ಟಿಗೆ ಕೂತ್ಕೊಂಡು ಕೆಲವೊಂದು ಕ್ಷಣಗಳಾದ್ರೂ ಅದು ಸಂತೋಷ ಪಡುವಂಥ ಕ್ಷಣಗಳನ್ನು ನಾವು ಒಟ್ಟಿಗೆ ಕಳೆಯೋಕ್ಕೆ ಇಷ್ಟಪಡ್ತೀವಿ ನಮ್ಮ ತಾಯಿ ಕೈ ತುತ್ತಾಗಿರ್ಬೋದು ಅಥವಾ ನಮ್ಮ ಮಗಳಿಗೆ ನಾವೆಲ್ಲರೂ ಒಟ್ಟಿಗೆ ತಿನ್ನಿಸೋದಾಗಿರ್ಬೋದು ಅಥವಾ ನನ್ನನ್ನೇ ಮಗು ಥರ ನೋಡ್ಕೊಳ್ಳೋದು ಇದು ನಮ್ಮ ಕುಟುಂಬದಲ್ಲಿ ತುಂಬ ಸಹಜವಾಗಿ ನಡೆಯುವಂಥ ವಿಷಯ ಸೊ ಶೇರ್ ಮಾಡ್ಕೊಂಡಿರ್ತಕ್ಕಂಥದ್ದು ಅಪರೂಪದ ಸಂಗತಿ ಬಟ್ ಮನೆಯಲ್ಲಿ ನಡೆಯೋದು ಅಪರೂಪ ಅಲ್ಲ ಲಾಸ್ಟ್ ಇನ್ಸ್ಟಾಗ್ರಾಮ್ ಮೆಸೇಜ್ ನನ್ನ ಹೆಂಡತಿನೇ ನನಗೆ ಕಳಿಸಿದಾಳೆ ಅಂದರೆ ನಾವು ಒಬ್ರಿಗೊಬ್ರಿಗೆ ಏನಾದರೂ ಇನ್ಫಾರ್ಮೇಟಿವ್ ವಿಷಯ ಇದ್ದರೆ ಶೇರ್ ಮಾಡ್ಕೋತಾ ಇರ್ತೀವಿ ಸೊ ಹಾಗಾಗಿ ನನ್ನ ಹೆಂಡತಿನೇ ಸುಧಾಮೂರ್ತಿ ಅಮ್ಮವ್ರದ್ದು ಒಂದು ಸ್ಪೀಚ್ನ ಮೆಸೇಜ್ ಕಳಿಸಿದ್ದಾರೆ ನನ್ನ ಹೆಂಡತಿ ಸೊ ಅದೇ ಲಾಸ್ಟ್ ಮೆಸೇಜ್ ಅಂದರೆ ಇಲ್ಲಿವರೆಗೂ ನನ್ನ ಲಾಸ್ಟ್ ಮೆಸೇಜ್ ಅದೇ ಇಲ್ಲ ಖಂಡಿತವಾಗಿಯೂ 200% ನನ್ನ ಸೆಲ್ ಫೋನ್ನ ವಾಶ್ರೂಮಿಗೆ ತೊಗೊಂಡು ಹೋಗಲ್ಲ ಅಂದರೆ ಏನಾದರೂ ಕೈ ತೊಳೆಯೋದಕ್ಕೆ ಮಾಡೋದಕ್ಕೆ ಪಾಕೆಟಲ್ಲಿ ನಾವು ಇಟ್ಕೊಂಡಾಗ ಹಿಂಗೆ ಹೋಗ್ಬರೋದು ಓಕೆ ಬಟ್ ಸ್ನಾನಕ್ಕೆ ಅಥವಾ ಅಲ್ಲೇ ನಾವು ಒಂದಷ್ಟು ಕಾಲ ಕಳೆಯೋದಕ್ಕೆ ಅಂತ ಹೋಗುವಂಥ ಟೈಮಲ್ಲಿ ನಾನು ಖಂಡಿತ ತೊಗೊಂಡು ಹೋಗಲ್ಲ ಯಾ ಬೇಬಿ ಮೂನ್ ಟ್ರೆಂಡಿಂಗಲ್ಲಿದೆ ಬಟ್ ನಾನು ಹೋಗೋಕ್ಕಾಗಲಿಲ್ಲ ಬಿಕಾಸ್ ಆ ಟೈಮಲ್ಲಿ ತಾಯಿಗೆ ತಕ್ಕ ಮಗ ಸಿನಿಮಾ ಶೂಟಿಂಗ್ ಮಾಡ್ತಾ ಇದ್ವಿ ಆ್ಯಂಡ್ ನನಗೆ ಕಾಲು ಏಟ್ ಆಗಿತ್ತು ಅನಿಸುತ್ತೆ ಸೊ ನನ್ನ ಹೆಂಡತಿ ಕ್ಯಾರಿಯಿಂಗ್ ಇದ್ಲು ಆ್ಯಂಡ್ ನಾನು ಇಂಜೂರ್ಡ್ ಆಗಿ ಮಲ್ಕೊಂಡಿದ್ದೆ ಸೊ ಫ್ಯಾಮಿಲಿ ಒಟ್ಟಿಗೆ ಮನೆಯಲ್ಲೇ ಬೇಬಿ ಮೂನ್ ಆಯಿತು ಅನಿಸುತ್ತೆ ಎಲ್ಲೂ ಹೊರಗಡೆ ಹೋಗೋಂಥ ಅವಕಾಶ ಸಿಗಲಿಲ್ಲ ಕಪ್ಪು ಕುಂಕುಮ ಕೆಂಪು ಕುಂಕುಮ good blood bad blood ವೈಟ್ ಕಲರ್ ಚೂಡಿದಾರ್ ಹಾಕಿದ್ರು ಐ ಥಿಂಕ್ ಡೇಟ್ ಅಂತಲ್ಲ ಅದು ಗೊತ್ತಿಲ್ಲ ಅಂದ್ರೆ ಒಟ್ಟಿಗೆ ಹೊರಗಡೆ ಹೋದಾಗ ಫಸ್ಟ್ ಟೈಮ್ ಒಂದು ವೈಟ್ ಡ್ರೆಸ್ ಹಾಕೊಂಡಿದ್ದೆ ಘೀರ್ ಮೀಠಾ ಅಂತ ಇದೆ ಅದರಿಂದ ಐ ಥಿಂಕ್ ಗಿರ್ಮಿಟ್ ತೆಗಿಬೋದು ಅಂತ ಅನ್ಸುತ್ತೆ ಆ್ಯಂಡ್ ಬಾಂಬ್ ಬ್ಯಾಟ್ ಕಾರ್ ಅಂತ ಇದೆ ಬೊಂಬಾಟ್ ಕಾರ್ ಅಂತ ಹೇಳ್ಬೋದು